ಯಾವಾಗ ನೋಡಿ ನಿದ್ರೆ ಮಾಡಿಕೊಂಡು ಸೋಮವೇರಿಗಳು, ಜಪನೀಸ್ ಜನಪಕ್ಕೆ ಹೇಳಿದ್ರು ಸೋಮವೇರಿಗಳು ಯಾವಾಗ ನೋಡಿ ಈಗೇನು ನಿದ್ರೆ ಮಾಡ್ತಾರೆ ಅವರು. ಚಾನ್ಸ್ ಸಿಕ್ಕ ಬಸ್ ಆಗಲಿ ಟ್ರೈನ್ ಆಗಲಿ ನಮ್ಮ ಜೊತೆ ಎಲ್ಲಿ ಬಂದ್ರೂ ಇಮ್ಮಿಡಿಯೇಟ್ ನಿದ್ರೆ ಮಾಡ್ತಾರೆ. ಅದು ಮಾತ್ರ ಅವ್ರು ಬಿಟ್ಟಿಲ್ಲ. ಅಂಧ ರಾಷ್ಟ್ರ ಅದೇ ಥರ ದೊಡ್ಡ ಒಂದು ರಾಜ್ಯ ಇಡೀ ವರ್ಲ್ಡ್ ದುಡ್ಡು ರಾಷ್ಟ್ರ ಹೆಂಗೆ ಆಗಿದ್ದು. ಅವ್ರ ಹತ್ರ ದುಡ್ಡು ಎಲ್ಲಿ ಬಂದಿದ್ದು, ದುಡ್ಡು ಬರೋಕ್ಕೆ ಪ್ರೋತ್ಸಾಹನ ಎಲ್ಲಿಂದ ಬಂದಿದ್ದು? ಅವರು ಝೆನ್ನ ಹೇಳ್ಬಿಟ್ಟು ಒಂದು ಕಲೆ ತಗೊಂಡಿದ್ದು. ಆ ಝೆನ್ ಶಾಸ್ತ್ರ ಹೋಗಿದೆ ಇಂಡಿಯಂದು. ಧ್ಯಾನ ಹೇಳ್ಬಿಟ್ಟು ಒಂದು ಇಂಡಿಯಾದ ಯೋಗ ಶಾಸ್ತ್ರ. ಧ್ಯಾನ ಮೀನ್ಸ್ ಮೆಡಿಟೇಷನ್ ಮಾಡೋಕ್ಕೆ. ಅವ್ರಿಗೆ ಅದು ಖುಷಿ ಆಯ್ತು, ಯಾಕಂದ್ರೆ ಧ್ಯಾನ ಮಾಡೋದು ಹಿಂಗೆ ಹಿಂಗೆ ನಿದ್ರೆ ಮಾಡಿಕೊಂಡು ಧ್ಯಾನ ಮಾಡೋದು ಸಾಕು. ಈ ಧ್ಯಾನ ಬೋಧಿ ಧರ್ಮ ಹೇಳ್ಬಿಟ್ಟು ಬುದ್ಧ ಶಿಷ್ಯ ನಮ್ಮದು ಸೌತ್ ಇಂಡಿಯಾದು ಆಚೆ ಪ್ರಚಾರ ಮಾಡೋಣ ಅಂತ ಹೇಳ್ಬಿಟ್ಟು ಚೈನಾಗೆ ಹೋಗಿದ್ದು. ಅಲ್ಲಿ ಹೋಗಿ ಧ್ಯಾನ ಮಾಡೋಣ ಅಂತ ಹೇಳಿದ್ರು. ಅವರು ಧಾ ಅವ್ರಿಗೆ ಚೈನಾ ಜನಕ್ಕೆ ಧಾ ಬರಲ್ಲ, ಅದಕ್ಕೆ ಅವರು ಧಾ ಹೇಳಿ ಛಾನ್ ಹೇಳ್ತಾರೆ. ಹಂಗೆ ಅದು ಛಾನ್ ಆಗಿದ್ದು. ಹಂಗೆ ಚೈನಾದಲ್ಲಿ ಅವರು ಛಾನ್ ಹೇಳಿಕೊಡುವಾಗ ಅವ್ರಿಗೆ ಗೊತ್ತಾಯಿತು, ಇದು ಧ್ಯಾನ ಮಾಡಿ ಧ್ಯಾನ ಮಾಡಿ ಎಲ್ಲರೂ ನಿದ್ರಾನೇ ಮಾಡ್ತಾರೆ. ಅದಕ್ಕೆ ಟಾಟಾ ಹೇಳಿದರು, ರತನ್ ಟಾಟಾ ಹೇಳಿದರು, ಇಂಡಿಯನ್ ಯೋಗಿಗಳು ಸ್ವಾಮೀಜಿಗಳು ಧ್ಯಾನ ಮಾಡಿ ಮರ ಕೆಳಗಡೆ ಧ್ಯಾನ ಮಾಡಲಿ, ನಾನು ಮಾಡಲ್ಲ ಸೋಮವಾರಿಗಳು, ನಾನು ಕರ್ಮಯೋಗ ಮಾಡ್ತೀನಿ. ಕರ್ಮಯೋಗ ಮಾಡಿದ್ರೇ ಧ್ಯಾನಕ್ಕೆ ಬೆಲೆ ಇರುತ್ತೆ. ಇವ ಫಸ್ಟೇ ಧ್ಯಾನ ಮಾಡೋಕ್ಕೆ ಹೋಗ್ತಾರೆ ಮರ ಕೆಳಗಡೆ, ಜನಗಳಿಗೆ ದುಡ್ಡಿಲ್ಲ, ಎಲ್ಲರೂ ಧ್ಯಾನ ಮಾಡ್ಕೊಂಡಿದ್ರೆ. ಬೌದ್ಧ ಧರ್ಮ ಚೈನಾದಲ್ಲಿ ಹೋಗುವಾಗ ತುಂಬ ಜನಗಳು ಧ್ಯಾನ ಮಾಡಿ ಬೆಳಗ್ಗೆ ಸಾಯಂಕಾಲ ಧ್ಯಾನ ಮಾಡಿ ಧ್ಯಾನ ಮಾಡಿ ನಿದ್ರೆ ಗುಡಿ ಮಾಡಬಾರ್ದು ಅಂತ ಹೇಳಿಬಿಟ್ಟು ಕಣ್ಣದ ಐ ಲ್ಯಾಶಸ್ ಗುಡಿ ಕಟ್ ಮಾಡ್ತಾರೆ. ನಿದ್ರೆ ಮಾಡಬಾರ್ದು ಅಂತ ಧ್ಯಾನ ಮಾಡಿದ್ರೆ ದೇವರು ಸಿಕ್ಕಿದ್ದು ಜನಗಳು ಊಟ ಅಲ್ಲಿ. ರಾಜಾಗಳು ಏನು ಮಾಡಿದ್ದು, ಚೈನಾ ರಾಜಾಗಳು ಇವರು ಧ್ಯಾನಿಗಳೆಲ್ಲ ಜನಗಳೆಲ್ಲ ಬಂದು ಇವ್ರ ಹತ್ರ ಕಾಲಿಗೆ ನಮಸ್ಕಾರ ಮಾಡ್ತಾರೆ, ಇವರೊಂದು ಉಪದೇಶಗಳೆಲ್ಲ ತಗೊಂಡ್ಬಿಡ್ತಾರೆ. ರಾಜಗಳು ಡಿಸೈಡ್ ಮಾಡಿದ್ದು ಒಂದೊಂದು ಏರಿಯಾ ರಾಜಗಳು ದೇವಸ್ಥಾನ ಆಶ್ರಮಕ್ಕೆ ತಿಂಗಳು ತಿಂಗಳು ಇಷ್ಟಿಷ್ಟು ಅಕ್ಕಿ ಊಟ ಸಾಮಗ್ರಿ ಕೊಡ್ತೀವಿ. ಯಾಕೆಂದರೆ ಇವ್ರು ಧ್ಯಾನ ಮಾಡ್ತಾರೆ, ಕೆಲಸ ಮಾಡಲ್ಲಲ್ವಾ, ಇವ್ರಿಗೆ ಊಟ ಕೊಡಬೇಕಲ್ವಾ, ಪುಸ್ತಕ ಮಾತ್ರ ಓದ್ಕೊಂಡಿರ್ತಾರೆ. ಹಂಗೆ ಈ ಪುಸ್ತಕ ಜ್ಞಾನಿಗಳಿಗೆ ರಾಜ್ಯ ಪೂರ್ತಿ ಬಂದಿತ್ತು. ಈಗ ನೋಡಿ ಕೊಲೆ ಆಗುತ್ತೆ, ಕುವೈಟಿನ ಹಿಡಿದ ಥರ ಆಗುತ್ತೆ. ಕುವೈಟಿನಲ್ಲಿ ಕುವೈಟ್ ಜನ ಯಾರು ಕೆಲಸ ಮಾಡಲ್ಲ. ಹಂಗೆ ಇರಾಕಿನಲ್ಲಿ ಸದಾಮ್ ಹುಸೇನ್ ಕುವೈಟ್ ಅಟ್ಯಾಕ್ ಮಾಡೋಕ್ಕೆ ಡಿಸೈಡ್ ಮಾಡಿದ್ದು, ಎಷ್ಟು 1 ಅವರ್ ಒಳಗಡೆ ಕುವೈಟ್ ಬಿದ್ದಿದ್ದು. 1989 1989 1989 1989 ನಾನು ಕುವೈಟ್ನಲ್ಲಿ ಇದ್ದಿದ್ದು. ಆನ್ ಮೈ ವೇ ಟು ಲಂಡನ್ ನಾನು 89 ಲಂಡನ್ ಹೋಗ್ಬಿಟ್ಟು ಅಲ್ಲಿ ಒಂದು 6 ತಿಂಗಳೇನೋ ಇದ್ದಿದ್ದು. ಲಂಡನ್ನಿಂದ ವಾಪಸ್ ಕುವೈಟ್ ಮುಟ್ಕೊಂಡು ಇಲ್ಲಿ ಬಂದು 1990 ಜಪಾನಿಗೆ ಹೋಗುವಾಗ ಜಪಾನಲ್ಲಿ ನಾನು ಆಚೆ ಏನೋ ಕೆಲಸಕ್ಕೆ ಹೋಗ್ಬಿಟ್ಟು ವಾಪಸ್ ಬರೋ ನಂದು ನೈಜೀರಿಯನ್ ಫ್ರೆಂಡ್ಸ್ ಗಾನಿಯನ್ ಫ್ರೆಂಡ್ಸ್, ಅವನು ಗೊತ್ತು ನಾನು ಕುವೈಟ್ ಹೋಗಿದ್ದ ವಿಷಯ ಎಲ್ಲ. ಅವನು ಹುಡ್ಕೊಂಡು ಬಂದು ರಾಕೋಮ್ ರಾಕೋಮ್ ಏನು ಕುವೈಟ್ ಇಲ್ಲ ಕುವೈಟ್ ಇಲ್ಲ ಅನ್ನೋ. ಯು ಕುವೈಟ್ ಲಾಸ್ಟ್ ಇಯರ್ನ ನಾನು ಕುವೈಟಿಗಿದ್ದು ಏನಾಯ್ತು, ಕುವೈಟ್ ಏರ್ಪೋರ್ಟ್ ಇರಾಕ್ ಸದಾಮ್ ಹುಸೇನ್ ಅಟ್ಯಾಕ್ ಮಾಡಿ ತೊಗೊಂಡ್ಬಿಟ್ಟು ಒನ್ ಅವರ್ ಒಳಗಡೆ ಅಷ್ಟೇ, ಏನು ಹೇಳಿಲ್ಲ. ಏ ಅಟ್ಯಾಕ್ ನಾಳು ಕುವೈಟಿನಲ್ಲಿ ಒಬ್ಬರು ಫೈಟ್ ಮಾಡೋಕ್ಕೆ ರೆಡಿ ಇಲ್ಲ, ಯಾಕೆಂದರೆ ಕುವೈಟಿನಲ್ಲಿ ಒಬ್ಬರು ಕೂಡ ಮಿಲಿಟ್ರಿನಲ್ಲಿ ಇಲ್ಲ ನ್ಯಾಷನಲಿಸ್ಟ್, ಎಲ್ಲ ಪಾಕಿಸ್ತಾನಿ ಜನಕ್ಕೆ ಗನ್ ಕೊಟ್ಟು ಇರ್ತಾರೆ. ಅವರ ಜೀವನ ಬೇಕಲ್ಲ ದುಡ್ಡುಗೋಸ್ಕರ, ಅವ್ರು ವಾಪಸ್ ಫೈಟ್ ಮಾಡೋಕ್ಕೆ ರೆಡಿ ಇಲ್ಲ. ತಗೊಂಡ್ಬಿಟ್ಟು ಅದೇ ಥರ ಧ್ಯಾನ ಮಾಡಿ ಧ್ಯಾನ ಮಾಡಿ ಆ ಚೈನಾದಲ್ಲಿ ಬೋಧಿ ಧರ್ಮವರು ಎಲ್ಲರೂ ವೀಕ್, ತುಂಬ ವೀಕ್ ಆಗಿದ್ದು. ಆ ಬೋಧಿ ಧರ್ಮದ ಇವನ್ ಈ ರೀತಿಯಲ್ಲಿ ರಾಜಗಳಿಗೂ ದುಡ್ಡು ಊಟ ಕೊಡ್ತಾರೆ,
ಊಟ ಕೊಟ್ಟರೆ ಕೂಡ ಇವರು ವೀಕು, ಊಟ ತಿಂದರೆ ಹಿಂಗೆ ಕಮ್ಮಿ ಸಣ್ಣಗಿರ್ತಾರೆ. ಏನಾಯಿತು ಅಂತ ಕೇಳುವಾಗ, ಊಟ ರಾಜ ಕೊಡ್ತಾರೆ, ಅದೇ ದಿನ ಆ ದಿನ ರಾತ್ರಿನೇ ಕಳ್ಳರು ಅಟ್ಯಾಕ್ ಮಾಡ್ತಾರೆ, ಡಕೋಯ್ಸ್ ಅಟ್ಯಾಕ್ ಮಾಡಿ ಎಲ್ಲ ಎತ್ಕೊಂಡು ಹೋಗ್ಬಿಡ್ತಾರೆ. ಇವ್ರಿಗೆ ಊಟನೂ ಸಿಕ್ಕಿಲ್ಲ. ಇವ್ರು ಧ್ಯಾನ ಕಮ್ ಉಪವಾಸ, ಸತ್ತೋಗ್ತಾರೆ ಆ ಪರಿಸ್ಥಿತಿ. ಹಂಗೆ ಬೋಧಿ ಧರ್ಮ ಇಲ್ಲಿಂದ ಹೋಗ ಅವರು ಸ್ವಲ್ಪ ಸೌತ್ ಇಂಡಿಯನ್ ಕಳರಿ ನೆಲ್ಬಿಟ್ಟು ಒಂದು ಮಾರ್ಷಲ್ ಆರ್ಟ್ ಓದಿದ್ದು, ಅದು ತಗೊಂಡು ಅವ್ರಿಗೆ ಹೇಳಿಕೊಟ್ಟಿದ್ದು. ಅವರು ಹಂಗೆ ವ್ಯಾಯಾಮ ಶುರು ಮಾಡಿದ್ದು, ವಾರ್ಮಿಂಗ್ ಅಪ್, ಸ್ಟ್ರೆಚಿಂಗ್. ಆ ನೆಕ್ಸ್ಟ್ ಟೈಮ್ ಡೆಕೋಯ್ಟ್ಸ್ ಬರುವಾಗ ಅವ್ರು ವಾಪಸ್ಸು ಒಡಿಯೋಕ್ಕೆ ಸ್ಟಾರ್ಟ್ ಆಗಿದ್ದು. ಈ ಡೆಕೋಯ್ಟ್ಸ್ ಕಲರ್ ಗೊತ್ತಲ್ವಾ, ಅವರು ವ್ಯಾಯಾಮ ಎಲ್ಲ ಮಾಡಲ್ಲಲ್ವಾ, ಅವ್ರು ವಾಪಸ್ಸು ಒಡಿ ತಗೊಳ್ಳೋಕೆ ಕೂಡ ರೆಡಿ ಇಲ್ಲ, ಅವ್ರು ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ನಾವು ವಾಪಸ್ ಹೊಡೆದ್ರೆ ಅವ್ರು ಓಡ್ಬಿಡ್ತಾರೆ, ಲೈಟಾಗಿ ಒಂದು ಹೊಡೆದ್ರೆ ಸಾಕು ಓಡ್ಬಿಡ್ತಾರೆ. ಹಂಗೆ ನಮ್ಮದು ಪ್ರೆಸೆಂಟ್ ಎಜುಕೇಷನ್ ಸಿಸ್ಟಮ್ನು ಹಂಗೆ ಆಗಿದ್ದು. ಈ ಧ್ಯಾನ ಅಲ್ಲಿ ಚೈನಾದಲ್ಲಿ ಇರುವಾಗ ಅದು ಸರ್ ಈ ಕಡೆ ಬಂದುಬಿಡಿ ನಿಮ್ಮದು ಲೈನ್ಗಳು, ಇಲ್ಲಿ ಮುಂದೆ ಜಾಗ ಇದ್ದಲ್ಲ, ಈ ಮುಂದೆ ಒಂದು ಲೈನ್ ಮ್ಯಾಟ್ ಇದೆ, ಮುಂದೆ ಬಂದುಬಿಡಿ. ಓ ಮಧ್ಯೆ ಬೇಡ, ಮಧ್ಯೆ ಅವ್ರು ಶೂಟ್ ಮಾಡ್ತಾರೆ. ಹಂಗೆ ಅವ್ರಿಗೆ ಧ್ಯಾನ ನಿಂದು ಮಾರ್ಷಲ್ ಆರ್ಟ್ಸ್, ಈಗ ಅವರು ಕುಂಫುನ್ ಹೇಳ್ತಾರೆ ಅಲ್ವಾ, ಇಲ್ಲಿ ಇಲ್ಲಿ ಕಲರಿನ ಹೇಳ್ತಾರೆ, ಅಲ್ಲಿ ಕುಂಫುನ್ ಹೇಳ್ತಾರೆ, ಚೈನಾ ಜಪಾನಲ್ಲಿ ಹೋಗಿ ಕರಾಟೆನ ಹೇಳ್ತಾರೆ. ಈ ಧ್ಯಾನ ದಾ ಹೇಳೋಕ್ಕೆ ಗೊತ್ತಿಲ್ಲ ಜನ, ಚಾನ್ ಹೇಳ್ಬಿಟ್ಟು ಚಾನ್ ಚಾನ್ ಅಲ್ಲಿ ಡೆವಲಪ್ ಮಾಡ್ಕೊಂಡಿದ್ದು. ಚಾನು ಚೈನೀಸ್ ಜನ ಸ್ವಲ್ಪ ಜಪಾನಿಗೆ ಹೋಗಿ ಪ್ರಚಾರ ಮಾಡೋಕ್ಕೆ ಹೋಗಿದ್ದು. ಅಲ್ಲಿ ಹೋಗುವ ಜಾಪನೀಸ್ ಜನಕ್ಕೆ ಚಾ ಬರೋಲ್ಲ, ಚಾನ್ ಹೇಳಿ ಝಾನ್ ಹೇಳ್ತಾರೆ, ಚಾನ್ ಹೇಳಿ ಝಾನ್ ಹೇಳ್ತಾರೆ. ನಮ್ಮದು ಮಕ್ಕಳು ಇಲ್ಲಿ ಇಂಡಿಯಾದಲ್ಲಿ ಮಕ್ಕಳು ತ್ರೀನ ಹೇಳಿ ಟ್ರೀನ್ ಹೇಳ್ತಾರೆ, ತ್ರೀನ ಹೇಳಿ ಟ್ರೀನ್ ಹೇಳ್ತಾರೆ. ನನಗೆ ಕೂಡ ಪ್ರೊನೌನ್ಸೇಷನ್ ಚಿಕ್ಕ ವಯಸ್ಸಿನಲ್ಲಿ ಕಷ್ಟ ಇದೆ. ಮೂರಿಗೆ ಒನ್ ಟೂ ತ್ರೀ 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 ಬರೋಲ್ಲ, ತ್ರೀ ಅದೇ ಥರ ಅವ್ರಿಗೂ ಚಾನ್ ಬರೋಲ್ಲ, ಚಾನ್ ಹೇಳಿ ಝಾನ್ ಹೇಳ್ತಾರೆ, ಚಾನ್ ಹೇಳಿ ಝಾನ್ ಹೇಳ್ತಾರೆ. ಹಂಗೆ ಝೆನ್ನಲ್ಲಿ ಹುಟ್ಟಿದ್ದು. ಆ ಝೆನ್ ಇಂಡಿಯಾದಲ್ಲಿ ಹೋಗಿದ್ದ ಆ ಝೆನ್ ಶಾಸ್ತ್ರ, ಅಷ್ಟು ಸೋಮರಿಗಳು ನಿದ್ರೆ ಮಾಡ್ತಾರೆ, ಯಾವಾಗ ಬೆಳಗ್ಗೆ ಸಾಯಂಕಾಲ ಹಿಂಗೆ ನಿದ್ರೆ ಮಾಡ್ಕೊಂಡಿರ್ತಾರೆ. ಆ ಬಡತನ ರಾಜ್ಯ, ಇಷ್ಟು ದೊಡ್ಡ ಶ್ರೀಮಂತ ರಾಜ್ಯ ಆಗಿ ಅಮೇರಿಕೆ ಬೇರೆ ಒಂದು ರಾಷ್ಟ್ರಕ್ಕೆ ಬಾಂಬ್ ಹಾಕಬೇಕಂದ್ರೆ ಅಮೇರಿಕೆ ಫೋನ್ ಮಾಡ್ತಾರೆ ಜಪಾನಿಗೆ, ಬಾಂಬಿಗೆ ದುಡ್ಡು ಕೊಡಿದ್ಯಾ ಅಂತ. ಜಪಾನ್ ಕೊಡ್ತಾರೆ ನಿಮಗೆ ಗೊತ್ತಿಲ್ಲ, ಜಾಪನೀಸ್ ಕಷ್ಟ ಮಾಡಿ ಅವ್ರಿಗೆ ದುಡ್ಡು ಕೊಟ್ಟರೆ ಅಮೇರಿಕೆ ಬಾಂಬ್ ಹಾಕ್ತಾರೆ. ಅಮೇರಿಕ ಹತ್ರ ದುಡ್ಡು ಇರೋಲ್ಲ, ಜಪಾನ್ ಕೊಡಬೇಕು. ಒಂದು ರಾಷ್ಟ್ರ ಇತ್ತು, ಚಿಕ್ಕ ಒಂದು ರಾಷ್ಟ್ರ, ಬರೀ ಜನಶಾಸ್ತ್ರ. ಏನು ಜನಶಾಸ್ತ್ರ ಅವರು ಓದಿ ಇಷ್ಟು ದೊಡ್ಡದು ಆಗಕ್ಕೆ ಕಾರಣ? ಸಿಂಪಲ್ ಮಾತುಗಳು, ಸಿಂಪಲ್ ಮಾತುಗಳು ಕೇಳಿದ್ರಲ್ವ ಲಾಸ್ಟ್ 82 ದಿನದಿಂದ, ಜಸ್ಟ್ ಸಿಂಪಲ್ ಮಾತುಗಳು ತಲೆ ಒಳಗಡೆ ತಿರುಗ್ತಾರೆ. ಭಾಷೆಗಳು ತಲೆ ಕೀರ್ತಾರೆ, ಸೆಲ್ಸ್ಗಳಿಗೆ ವ್ಯಾಯಾಮ ಕೊಟ್ಟು ಭಾಷೆಗಳಲ್ಲಿ ಅವ್ರು ಇಷ್ಟಪಡೋದು. ಅವರು ಅಷ್ಟು ದೊಡ್ಡ ಶ್ರೀಮಂತರಾದರೂ ನಿಮಗೆ ಯಾಕೆ ಆಗಕ್ಕಾಗಲ್ಲ. ಸ್ಟಾರ್ಟ್ ಮಾಡೋಣ, ಐ ಆಮ್ ರೆಡಿ.